ಊಟ ಮಾಡ ಮೇತ್. ನಂಗ್ ಬೇಲ ಮಮ್ಮಿ. ಯಾಕ ಬೇಡ? ಊಟ ಮಾಡ್ತೀಯ ಇಲ್ಲ ಏಟ್ಕೊಳ್ಳ. ಯಾಕ ಹಸ್ವಿನ? ಈಗ ನೀನ್ ಊಟ ಮಾಡ್ತೀಯ ಅಲ್ವಾ ಅಮಿತ್? ನಂಗ್ ಬೇಲ ಅಮಿತ್. ನಾನ್ ತಿನ್ನಿಸ್ತೀನಿ ಕೊಡಿ ಅಮ್ಮ. ರಾಮು ನೀವೇನು ಭಯಪಡಬೇಡಿ, ನಾನು ಅಲ್ಲೇ ಇರ್ತೀನಿ. ನೀನು ತಿನ್ನಿಸ್ತೀನಿ, ನೀನ್ ರಾಮು ತಿನ್ನಿಸ್ತೀಯಪ್ಪ. ತಿನ್ನು ಹಿಡ್ಕೋ. ಅಮ್ಮರೇ, ರಾಮು ಮರ ಹಿಡಿದಿದೆ. ಯಾವುದಕ್ಕೂ ಯಜಮಾನ ಫೋನ್ ಮಾಡಿ. ಆಲಿತಿಂದ ಆಹಾರದಲ್ಲಿ ಯಾರೋ ಮತ್ತೊಬ್ಬರು ಪದಾರ್ಥ ಕಲಿಸಿದ್ದಾರೆ, ಅದಕ್ಕೆ ಆನೆಗೆ ಮದ ಹಿಡಿದಿದ್ದು. ನಾನು ತೆಗೆದಿದ್ದೀನಿ, ಏನು ಪರವಾಗಿಲ್ಲ, ನೀವು ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಹೇಮ, ರಾಮು ಯಾಕೆ ಹಾಗಾಡ್ದ ಗೊತ್ತಾ? ಆಹಾರದಲ್ಲಿ ವಿಷ ಸೇರಿಬಿಟ್ಟಿತ್ತು ಅಂತ ಡಾಕ್ಟರ್ ಹೇಳಿದ್ರು. ನನಗನ್ಸುತ್ತೆ ಇದು ನಿಮ್ಮ ಮಾವ ಪುಣ್ಯಕೋಟಿಯವ್ರ ಕೆಲಸ. ಜೈಲಿನಿಂದ ಹೊರಗೆ ಬಂದ ತಕ್ಷಣ ಅವ್ರ ಕಂತ್ರಿ ಬುದ್ಧಿ ಎಂತಾದ್ದು ಅಂತ ತೋರಿಸ್ಬಿಟ್ರು. ನೀವು ನಮ್ಮ ಮಾವನ ಮೇಲಾದ್ರೂ ಹೇಳಿ, ಇಲ್ಲ ನಮ್ಮ ಅತ್ತೆ ಮೇಲಾದ್ರೂ ಹೇಳಿ, ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಈ ಮನೆಯಲ್ಲಿ ನಾನು ನನ್ನ ಮಗ ಇರಬೇಕು, ಇಲ್ಲ ನೀವು ನಿಮ್ ರಾಮ ಇರಬೇಕು. ರಾಮು ಯಾಕೆ ಹೀಗೆ ಮಾಡ್ದ ಅಂತ ಕಾರಣ ಹೇಳದ್ನಲ್ಲ. ನನಗೆ ಕಾರಣ ಮುಖ್ಯ ಅಲ್ಲ, ಪರಿಣಾಮ ಮುಖ್ಯ. ಮತ್ತೆ ಅದೇನಾದ್ರೂ ತಿಂದು ಹುಚ್ಚೆದ್ದು ನನ್ನ ಮಗು ಪ್ರಾಣಕ್ಕೆ ಅಪಾಯ ತರಲ್ಲ ಅಂತ ಏನ್ ಗ್ಯಾರಂಟಿ? ನೀನು ಮಾತಾಡೋದು ನೋಡಿದ್ರೆ ಹುಚ್ಚಿಡಿದಿರೋದು ಆನೆಗಲ್ಲ, ನಿನಗೆ ಅನ್ಸುತ್ತೆ. ನೋಡಿ, ನಿಮ್ಗೆ ಆ ಪ್ರಾಣಿ ಮೇಲಿರೋದಕ್ಕಿಂತ ಹೆಚ್ಚು ಪ್ರೀತಿ ನನಗ್ ನನ್ ಮಗು ಮೇಲಿದೆ. ಆಫ್ಟರ್ ಆಲ್, ನಿಮ್ಗೆ ಆನೆ ಮೇಲಿರೋದು ಸಾಕಿದ್ ಪ್ರೀತಿ. ನನಗ್ ನನ್ ಮಗು ಮೇಲೆ ತಾಯಿ ಪ್ರೀತಿ ರೀ. ಈಗೇನಾಗೋಯ್ತು ಅಂತ ಎಲ್ಲ ಮಾತಾಡ್ತಿದ್ಯಾ? ನಿಮ್ ರಾಮು ಒಂದು ಕಾಡು ಪ್ರಾಣಿ, ವಿವೇಚನೆ ಆಲೋಚನೆ ಇಲ್ದಿರೋ ಒಂದು ಮೃಗ. ಒಂದು ನಾಯಿ ಹುಚ್ಚಿಡಿದ್ರೆ ಹತ್ತು ಜನ ಅದನ್ನ ಕೋಲ್ನಿಂದ ಹೊಡೆದು ಸಾಯಿಸ್ಬೋದು, ಅದೇ ಒಂದ್ ಆನೆ ಹುಚ್ಚಿಡಿದ್ರೆ ನೂರ್ ಜನ ಸಾಯ್ಬೇಕಾಗತ್ತೆ. ನೋಡಿ, ನೀವ್ ಅದನ್ನ ಕಾಡ್ನಲ್ಲಿ ಬಿಡ್ತಿರೋ ಝೂನಲ್ಲಿ ಬಿಡ್ತಿರೋ ನನಗ್ ಗೊತ್ತಿಲ್ಲ. ನಿಮಗ್ ನಾನು ನನ್ ಮಗ ಬೇಕು, ಇಲ್ಲ ಆ ಆನೆ ಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಹೇಮಾ, ನನ್ ಮಾತ್ ಕೇಳು. ಹೇಮಾ ಪ್ಲೀಸ್, ನನ್ ಮಾತ್ ಕೇಳು. ಹೇಮಾ, ಯಾಕೆ ಹೀಗ ಆಡ್ತಾ ಇದೀಯ? ಯಾಕೆ ಹೀಗ ಅವಸರ ಪಡ್ತಾ ಇದೀಯ? ನಾನು ಅವಸರ ಪಟ್ಟಿದೀಗಲ್ಲ ರೀ, ನಿಮ್ ಪ್ರೀತಿಗೆ ಸೋತ ಅವಸರ ಪಟ್ಟೆ. ಹೆತ್ತವರನ್ನ ಎದುರಿಸಿ ನಿಮ್ಮನ್ನ ಕಟ್ಕೊಳಕ್ ನಾನು ಅವಸರ ಪಟ್ಟೆ. ಹೇಮಾ, ಮನುಷ್ಯರ ಮಧ್ಯೆ ಬದುಕೋಕೆ ಅರ್ಹತೆನೇ ಇಲ್ದಿರೋ ಆ ಮೃಗಾನೇ ಮುಖ್ಯ ಅಂತ ತಿಳ್ಕೊಳ್ಳೋ ನಿಮ್ಮನ್ನ ಒಬ್ಬ ಮನುಷ್ಯತ್ವ ಇರೋ ಮನುಷ್ಯ ಅಂತ ತಿಳ್ಕೊಂಡು ನಾನೇ ಅವಸರ ಪಟ್ಬಿಟ್ಟೆ. ನನಗೀಗ ಅರ್ಥ ಆಗ್ತಾ ಇದೆ, ನನ್ನ ಪ್ರೀತಿಗೆ ತ್ಯಾಗಕ್ಕೆ ವಿಶ್ವಾಸಕ್ಕೆ ಯಾವ ಬೆಲೆನೂ ಇಲ್ಲ ಅಂತ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮಗೂ ಆ ಮೃಗಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಕೇಳಿ
ಕೇವಲ ಒಂದು ಮೃಗಕ್ಕೋಸ್ಕರ ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡಿದ್ರಿ. ಇದರಿಂದ ನನಗಿಂತ ನಿಮ್ಗೆ ಮೃಗನೇ ಮುಖ್ಯ. ಓಕೆ, ನೀವು ಆ ಮೃಗ ಜೊತೆನೆ ಸಂತೋಷವಾಗಿರಿ. ಸಾಕು, ದಯವಿಟ್ಟು ಇನ್ನೇನು ಹೇಳ್ಬೇಡಿ. ನಿಮ್ಮಂಥವ್ರಿಗೆ ಹೆಂಡತಿ ಯಾಕೆ, ಮಕ್ಳು ಯಾಕೆ, ಸಂಸಾರ ಯಾಕೆ? ಹೇಮಾ, ಸಂಸಾರ ಅನ್ನೋದು ಚಿಕ್ಕ ಮಕ್ಕಳ ಆಟ ಅಲ್ಲ. ಇಷ್ಟ ಬಂದಾಗ ಆಡೋಕೆ. ಜೀವನವೆಲ್ಲ ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕು ಅಂತಾನೆ ಗಂಡು ಹೆಣ್ಣಿನ ಕುತ್ತಿಗೆ ಬಳಸಿ ತಾಳಿ ಕಟ್ಟೋದು. ಅದನ್ನ ನೀವು ತಿಳ್ಕೋಬೇಕು. ಹೆಂಡತಿ ಅಂದ್ರೆ ಪಶು ಅಲ್ಲ, ನಿಮ್ಗೆ ಇಷ್ಟ ಬಂದಾಗ ಹೊಡೆಯೋಕೆ. ಹೆಂಡತಿ ಅಂದ್ರೆ ಗುಲಾಮಳಲ್ಲ, ನೀವು ಹೊಡೆದ್ರು ನಿಮ್ ಕಾಲ್ ಹತ್ರನೇ ಬಿದ್ದಿರೋಕೆ. ಇದೇ ನಿನ್ ಕೊನೆ ತೀರ್ಮಾನನ? ಹೇಮಾ, 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 ನನ್ನ ಮಾತು ಕೇಳು. ಹೇಮಾ ಪ್ಲೀಸ್, ಹೇಮಾ. ಅಮ್ಮ, ಮೊದಲು ಜೀಪ್ ಸ್ಟಾರ್ಟ್ ಮಾಡು. ಸರ್. ಪಾಪಿ ಮುಂಡೆದೆ, ನಮ್ಮ ಸಂಸಾರ ಸುಖನೆಲ್ಲ ಹಾಳು ಮಾಡಿ ದೂರ ಹೋಗ್ತೀನಿ ಅಂದ್ರೆ ಅಡ್ಡ ಬರ್ತೀಯ? ಇಷ್ಟೆಲ್ಲ ಅನ್ಯಾಯ ಮಾಡಿ ನಿನಗಿನ್ನೂ ತೃಪ್ತಿ ಆಗ್ಲಿಲ್ವಾ? ನಾವಿಬ್ರು ಹಾಳಾಗಿ ಹೋಗ್ತೀವಿ, ನೀನು ನಿನ್ನ ಯಜಮಾನ್ರು ಸಂತೋಷವಾಗಿರಿ. ಬಿಡೋ ದಾರಿನ, ಬಿಡೋ ದಾರಿನ. ರಾಮು, ಬಿಡು ದಾರಿ. ಬಿರುಗಾಳಿ ಬೀಸುವಾಗ ತಡೆಯೋಕ್ ಹೋಗೋದು ಮೂರ್ಖತನ. ಬಿಡು.